ಹಾಯ್ ಫ್ರೆಂಡ್ಸ್, ಹಸ್ತ ನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ಟೈಪ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮ್ಯಾಕ್ರೇಮ್ ಬ್ಯಾಗಿಗೆ ಸೆಂಟರ್ ಹ್ಯಾಂಡಲಾಗಿ ಹಾಕ್ಕೋಬೋದು. ನಾನಿಲ್ಲಿ ರಿಮೂವೇಬಲ್ ಹಾಕ್ಕೊಂಡಿದ್ದೀನಿ. ನೀವು ರಿಮೂವೇಬಲ್ ಬೇಡ ಅಂದರೆ ನೀವು ಡೈರೆಕ್ಟಾಗಿ ಕೂಡ ಹಾಕ್ಕೋಬೋದು. ನಾನು ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಷರ್ಮೆಂಟಲ್ಲಿ ಎಷ್ಟು ಸ್ಕಾಟ್ಸ್ನ ಕಟ್ ಮಾಡ್ಕೋಬೇಕು ಅನ್ನೋದು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಅವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫ್ಯೂಚರ್ ವಿಡಿಯೋ ನೋಟಿಫಿಕೇಷನ್ಗೆ. ಸೊ ಈ ಹ್ಯಾಂಡಲು ತುಂಬ ಸ್ಟಿಫಾಗಿರುತ್ತೆ, ತುಂಬ ಬಿಗ್ಗಿಯಾಗಿ ಕೂತ್ಕೊಳ್ಳುತ್ತೆ, ಮತ್ತು ನೀವು ಎಷ್ಟು ಟೈಟಾಗಿ ನಾಟ್ ಹಾಕ್ಕೊಂಡಿರ್ತೀರ ಅಷ್ಟು ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ಅದೇ ನೋಡಿ, ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಆಸಕ್ತಿ ಇರುತ್ತೆ ಅವ್ರಿಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಇವಾಗ ಇದನ್ನು ಯಾವ ರೀತಿ ಹಾಕೋದಂತ ನೋಡೋಣ. ಅದಕ್ಕೆ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ನೋಡಿ ಮೆಟೀರಿಯಲ್ಸ್ ಬಂದು ನಾನು ಟೈಲರಿಂಗ್ ಟೇಪ್ನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಕನೆಕ್ಟರ್ ತೊಗೊಂಡಿದ್ದೀನಿ, ನಾಲ್ಕು ಬೇಕು. ಇದು ಸೆಂಟರ್ ಹ್ಯಾಂಡಲ್ ಆಗಿರೋದ್ರಿಂದ ನಾಲ್ಕು ಕನೆಕ್ಟರ್ಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಪೀಚ್ ಕಲರ್ ಕಾರ್ಡ್ನ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಕಲರ್ ಕಾರ್ಡ್ನ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ಕಾರ್ಡ್ ಕಾಂಬಿನೇಷನ್ ಆಗಿ ಪೀಚ್ ಕಲರ್ ಕಾರ್ಡ್ನ ನಾನು ತೊಗೊಂಡಿದ್ದೀನಿ. ಸಿಸರ್ ಬೇಕು. ನೋಡಿ, ಕ್ಯಾಂಡಲ್ ಬೇಕು. ಮೆಟೀರಿಯಲ್ಸ್ ಎಷ್ಟೇ ಬೇಕಾಗಿರೋದು ಫ್ರೆಂಡ್ಸ್, ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು, ಎಷ್ಟು ಪೀಸ್ ಕಟ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ನೋಡಿ, ಮೆಷರ್ಮೆಂಟ್ ಬಂದು ಈ ಎಡ್ಜಿಂದ ಒಂದು ಟೇಪು, ಟೋಟಲ್ ನಾಲ್ಕು ಫುಲ್ ಟೇಪ್ನ ನಾನು ತಗೊಳ್ತಾ ಇದ್ದೀನಿ. ನೋಡಿ, ಎರಡು ಟೇಪು, ಮೂರು ಟೇಪು, ನೋಡಿ ನಾಲ್ಕು ಫುಲ್ಲು ಟೇಪಲ್ಲಿ ನಾನು ತಗೊಳ್ತಾ ಇದ್ದೀನಿ. ನಾಲ್ಕು ಫುಲ್ಲು ಟೇಪಲ್ಲಿ ಪೀಚ್ ಕಲರ್ ನಾಲ್ಕು ಕಾರ್ಡು, ಬ್ಲ್ಯಾಕ್ ಕಲರ್ ನಾಲ್ಕು ಕಾರ್ಡ್ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ನಾಲ್ಕು ಬ್ಲ್ಯಾಕ್ ಕಲರು, ನಾಲ್ಕು ಪೀಚ್ ಕಲರು, ನಾಲ್ಕು ಫುಲ್ಲು ಟೇಪ್ ಅಳತೆಯಲ್ಲಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ನಾಲ್ಕು ಪೀಚ್ ಕಲರು, ನಾಲ್ಕು ಬ್ಲ್ಯಾಕ್ ಕಲರು, ಎರಡು ಹ್ಯಾಂಡಲ್ ಆಗಿರೋದ್ರಿಂದ ಎರಡು ಬ್ಲ್ಯಾಕು ಮತ್ತು ಎರಡು ಪೀಚು ಒಂದು ಹ್ಯಾಂಡಲ್ಗೆ, ಮತ್ತು ಎರಡು ಬ್ಲ್ಯಾಕು ಒಂದು ಎರಡು ಪೀಚು ಇನ್ನೊಂದು ಹ್ಯಾಂಡಲಿಗೆ. ಸೊ ನಾಲ್ಕು ನಾಲ್ಕು ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡಿಕೊಂಡು ಯಾವ ರೀತಿ ಡಿಸೈನ್ ಹಾಕೋದಂತ ನೋಡೋಣ. ನೋಡಿ, ಒಂದು ಕನೆಕ್ಟರ್ನ ತೊಗೊಂಡು ಇನ್ನು ನಾಲ್ಕು ಕಾರ್ಡ್ ಏನಿದೆ, ನಾಲ್ಕು ಕಾರ್ಡನ್ನು ಸೆಂಟರಿಗೆ ತಗೊಳ್ಬೇಕು. ನೋಡಿ, ನೋಡಿ ಈ ಥರ ಕಾರ್ಡ್ನ ಲೆವೆಲಾಗಿ ಇಟ್ಕೋಬೇಕು. ಲೆವೆಲಾಗಿ ಇಟ್ಕೊಂಡು ನೋಡಿ, ಹೀಗೆ ಫೋಲ್ಡ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ನೋಡಿ ಈ ಥರ ತೊಗೋಬೇಕು. ಈಗ ಸೆಂಟ್ರಿಗೆ ತೊಗೊಳ್ಬೇಕು. ಸೆಂಟ್ರಿಗೆ ತೊಗೊಂಡ್ಮೇಲೆ ನೀವು ಒಂದ್ಸತಿ ಈ ಕಾರ್ಡ್ಸ್ನ ಚೆಕ್ ಮಾಡ್ಕೊಳ್ಳಿ, ಲೆವೆಲ್ ಇದೆಯಾ ಅಂತ. ಹಿಂಗೆ ಲೆವೆಲ್ ಇದೆ. ನೋಡಿ, ಈ ಕಾರ್ಡ್ನ ನೋಡಿ ಹೀಗೆ ಇಟ್ಕೋಬೇಕು. ಪ್ಲಸ್ ಮಾರ್ಕಲ್ಲಿ, ಪ್ಲಸ್ ಮಾರ್ಕಲ್ಲಿ ಬರೋ ಥರ ನೋಡಿ, ಬ್ಲ್ಯಾಕು ಹೀಗೆ, ಪೀಚ್ ಕಲರ್ ಹೀಗೆ ಇಟ್ಕೋಬೇಕು. ಇಟ್ಕೊಂಡು ನೋಡಿ, ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಗಟ್ಟಿಯಾಗಿ ಕೂಡ ಬರುತ್ತೆ ಹ್ಯಾಂಡಲು. ನೋಡಿ, ಫಸ್ಟು ನಾನು ಈ ಪೀಚ್ ಕಲರ್ ಕಾರ್ಡ್ನ ತೊಗೊಂಡು ನೋಡಿ ಹೀಗೆ ಇಟ್ಕೊಂಡು ಈ ಬ್ಲ್ಯಾಕ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಫಸ್ಟು ಪೀಚ್ ಕಲರ್ ಕಾರ್ಡ್ನ ತೊಗೊಂಡು ಬ್ಲ್ಯಾಕ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಹಾಕಿದ್ದೀನಿ. ನೋಡಿ ಹೀಗೆ, ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ಕಾರ್ಡ್ನ ತೆಗೆದು ನೋಡಿ ಈ ಪೀಚ್ ಕಲರು, ಈ ಎರಡು ಪೀಚ್ ಕಲರ್ ಮೇಲ್ಭಾಗಕ್ಕೆ ನಾನು ಹಾಕಿದ್ದೀನಿ. ನೋಡಿ, ಈ ಥರ ಈ ಥರ ಈ ರೀತಿ ಇಟ್ಕೋತಾ ಇದ್ದೀನಿ. ಈ ಎರಡು ಪೀಚ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ನಾನು ಈ ಬ್ಲ್ಯಾಕ್ ಕಲರ್ ಕಾರ್ಡ್ನ ತೊಗೊಂಡಿದ್ದೀನಿ. ಇದಾದಮೇಲೆ ನೋಡಿ, ಇದು ಈ ಲೈನಲ್ಲಿ ಬಂದಿರೋ ಪೀಚ್ ಕಾರ್ಡು, ಇದು ನಾವು ಯೂಸ್ ಮಾಡ್ದಲ್ಲೇ ಇರೋ ಪೀಚ್ ಪೀಚ್ ಕಲರ್ ಕಾರ್ಡು. ನೋಡಿ, ಈ ಕಾರ್ಡನ್ನು ನೋಡಿ, ಈ ಕಾರ್ಡನ್ನು ನಾನು ಈ ಎರಡು ಬ್ಲ್ಯಾಕ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಈ ಥರ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದಾದಮೇಲೆ ಇದು ಈ ಬ್ಲ್ಯಾಕ್ ಕಲರ್ ಕಾರ್ಡು
ಈಗ ಬಂದಿದೆ. ಈಗ ಈ ಕಡೆ ಇರೋ ಬ್ಲ್ಯಾಕ್ ಕಲರ್ ಕೋಡ್ನ ತಗೊಂಡು ನೋಡಿ, ಈ ಎರಡೂ ಪೀಚ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಇಟ್ಕೊಂಡು ಈ ಪೀಚ್ ಈ ಕಡೆ ಇದೆಯಲ್ಲ ಪೀಚ್ ಕಲರ್ ಕಾರ್ಡು, ನೋಡಿ ಈ ಬ್ಲ್ಯಾಕ್ ಕಲರ್ ಕಾರ್ಡ್ನ ತಗೊಂಡು ಈ ಎರಡೂ ಪೀಚ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಇಟ್ಕೊಂಡು ಈ ಕಡೆ ಬಂದಿದೆಯಲ್ಲ ಪೀಚ್ ಕಲರ್ ಕಾರ್ಡು, ಇದ್ರ ಒಳಭಾಗದಿಂದ ಕೆಳಭಾಗಕ್ಕೆ ಈ ಕಾರ್ಡ್ನ ಎಳ್ಕೋಬೇಕು. ನೋಡಿ ಹೀಗೆ, ನೋಡಿ ಇವಾಗ ಈ ಥರ ಲಾಕ್ ಆಗುತ್ತೆ. ಇದಾದಮೇಲೆ ನೋಡಿ ಇದನ್ನೆಲ್ಲ ಎಳ್ಕೋಬೇಕು. ನೋಡಿ ಈ ರೀತಿ ಸೆಂಟ್ರಿಗೆ ಇಟ್ಕೊಂಡು ಇದನ್ನೆಲ್ಲ ಅದನ್ನು ಈ ಟೈಪಲ್ಲಿ ಹಾಕ್ಕೋಬೇಕು. ನೋಡಿ ಈಗ ಎಳ್ಕೋಬೇಕು. ಸ್ವಲ್ಪ ಟೈಟಾಗಿ ಎಳ್ಕೋಬೇಕು ನೀವು. ನೋಡಿ ಆಪೋಸಿಟ್ಸಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ, ಮತ್ತು ಈ ಕಡೆ ಆಪೋಸಿಟ್ಸಲ್ಲಿ ಪೀಚ್ ಕಲರ್ ಬರುತ್ತೆ. ನೀವು ಯಾವ ಕಲರ್ ತೊಗೊಂಡಿರ್ತೀರ ಆ ಕಲರ್ ಬರುತ್ತೆ. ಈಗ ಆಪೋಸಿಟ್ಸಲ್ಲಿ ಬಂದರೆ ಕರೆಕ್ಟಾಗಿ ಹಾಕಿದ್ದೀರಾ ಅಂತ ಮತ್ತೆ ತೋರಿಸ್ಕೊಡ್ತೀನಿ. ನೋಡಿ ನೋಡಿ ಈ ಫಸ್ಟ್ ಪೀಚ್ ಕಲರ್ ಕಾರ್ಡ್ನ ತೆಗೆದು ಬ್ಲ್ಯಾಕ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಹಾಕಿದ್ದೀನಿ. ಈ ಕಡೆ ಇರೋ ಬ್ಲ್ಯಾಕ್ ಕಲರ್ ಕಾರ್ಡ್ನ ತೆಗೆದು ನೋಡಿ ಈ ಎರಡು ಪೀಚ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ ನೆಕ್ಸ್ಟ್ ಈ ಕಡೆ ಇರೋ ಪೀಚ್ ಕಲರ್ ಕಾರ್ಡ್ನ ತೆಗೆದು ಈ ಎರಡು ಬ್ಲ್ಯಾಕ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಇರೋ ಬ್ಲ್ಯಾಕ್ ಕಲರ್ ಕಾರ್ಡ್ನ ತಗೊಂಡು ಇಲ್ಲಿ ನೋಡಿ ಎರಡು ಪೀಚ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಹಾಕ್ಕೋಬೇಕು. ನೋಡಿ ಎರಡು ಪೀಚ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಹಾಕ್ಕೊಂಡು ಈ ಕಡೆ ಇರೋ ಪೀಚ್ ಕಲರ್ ಕಾರ್ಡು ಒಳಭಾಗದಿಂದ ಕೆಳಭಾಗಕ್ಕೆ ಬ್ಲ್ಯಾಕ್ ಕಲರ್ ಕಾರ್ಡ್ನ ಎಳ್ಕೋಬೇಕು. ನೋಡಿ ಈ ಥರ ಬರುತ್ತೆ. ನೋಡಿ ಹೀಗೆ ಬರುತ್ತೆ. ಇವಾಗ ಇದನ್ನು ಟೈಟಾಗಿ ಎಳ್ಕೋಬೇಕು. ನಾನಿಲ್ಲಿ ಎರಡೆರಡು ಕಾರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ದೊಡ್ಡ ಸೈಜ್ ವ್ಯಾನಿಟಿ ಬ್ಯಾಗ್ ಆಗಿರೋದ್ರಿಂದ ಇದು ತುಂಬ ಟೈಟಾಗಿ ಬರಲಿ, ಬಿಗಿ ಬರಲಿ ಅಂತ ಹೇಳಿಬಿಟ್ಟು ನಾನು ಎರಡೆರಡು ಕಾರ್ಡ್ನ ಯೂಸ್ ಮಾಡ್ತಿದ್ದೀನಿ. ನೀವು ಚಿಕ್ಕ ಬ್ಯಾಗ್ ಆದರೆ ಒಂದೊಂದು ಕಲರ್ ಒಂದೊಂದೇ ಕಾರ್ಡ್ನ ತೊಗೊಂಡು ಹಾಕ್ಕೋಬೋದು. ನಾನಿಲ್ಲಿ ಎರಡೆರಡು ಕಾರ್ಡ್ಸ್ನ ತೊಗೊಂಡಿದ್ದೀನಿ ಒಂದೊಂದು ಕಲರು. ನೋಡಿ ಹೀಗೆ. ನೆಕ್ಸ್ಟ್ ನೋಡಿ ಮತ್ತೆ ಸೇಮ್ ಅದೇ ಥರ ಪೀಚ್ ಕಲರ್ ಕಾರ್ಡ್ನ ತೆಗೆದು ಬ್ಲ್ಯಾಕ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಹಾಕ್ಕೊಳ್ತೀನಿ. ಈ ಬ್ಲ್ಯಾಕ್ ಕಲರ್ ಕಾರ್ಡ್ನ ತೆಗೆದು ಈ ಎರಡು ಪೀಚ್ ಕಲರ್ ಕಾರ್ಡ್ ಮೇಲ್ಭಾಗಕ್ಕೆ ಹಾಕ್ಕೊಂಡು ಈ ಕಡೆ ಇರೋ ಫಸ್ಟ್ ಪೀಚ್ ಕಲರ್ ಕಾರ್ಡ್ನ ತೊಗೊಂಡು ಈ ಎರಡು ಬ್ಲ್ಯಾಕ್ ಕಲರ್ ಕಾರ್ಡ್ ಮೇಲ್ಭಾಗದಿಂದ ತಗೊಳ್ಬೇಕು. ನೋಡಿ ಹೇಗೆ. ನೆಕ್ಸ್ಟ್ ಈ ಕಡೆ ಇರೋ ಬ್ಲ್ಯಾಕ್ ಕಲರ್ ಕಾರ್ಡ್ನ ತೊಗೊಂಡು ಈ ಎರಡು ಪೀಚ್ ಕಲರ್ ಕಾರ್ಡ್ ಮೇಲ್ಭಾಗದಿಂದ ತಗೊಂಡು ನೋಡಿ ಈ ಕಾರ್ಡ್ ಕೆಳಭಾಗದಿಂದ ಒಳಭಾಗದಿಂದ ತಗೊಳ್ಬೇಕು. ಒಳಭಾಗದಿಂದ ತಗೊಂಡು ಕೆಳಭಾಗಕ್ಕೆ ಕಾರ್ಡ್ನ ಎಳ್ಕೋಬೇಕು ಮತ್ತು ಇದನ್ನು ನೋಡಿ ಈ ಥರ ಟೈಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಟ್ಕೊಂಡು ಹೀಗೆ ಟೈಟ್ ಮಾಡ್ಕೋಬೇಕು. ಇದನ್ನು ಸಿಂಗಲ್ ಕಾರ್ಡಲ್ಲಿ ಕೂಡ ಹಾಕ್ಕೋಬೋದು. ದೊಡ್ಡ ಸೈಜ್ ಬ್ಯಾಗಿಗೆ ಹಾಕ್ತಾ ಇರೋದು ಇದು ನಾನು ಅಳತೆ. ಸೊ ದೊಡ್ಡ ಸೈಜ್ ಬ್ಯಾಗಿಗೆ ಬಿಗಿ ಬರೋದಿಲ್ಲ ಅಂತ ನಾನು ಎರಡೆರಡು ಕಾರ್ಡ್ಸ್ನ ತೊಗೊಂಡಿದ್ದೀನಿ. ನೋಡಿ ಈ ಥರ ಬರುತ್ತೆ. ನೋಡಿ ನಿಮಗೆ ಆ ಥರ ಹಾಕೋದಕ್ಕಾಗಲ್ಲ, ಇನ್ನೂ ಒಂದು ಮೆಥಡ್ನ ನಾನು ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಈ ಪೀಚ್ ಕಲರ್ ಕಾರ್ಡ್ನ ತೊಗೊಂಡಿದ್ದೀನಿ. ನೋಡಿ ಇದ್ರ ಮೇ ಇದ್ರ ಕೆಳಭಾಗದಿಂದ ಈ ಬ್ಲ್ಯಾಕ್ ಕಲರ್ ಕಾರ್ಡ್ನ ತೊಗೊಂಡಿದ್ದೀನಿ. ನೋಡಿ ಆ ಕಾರ್ಡ್ನ ಬಿಟ್ಬಿಡ್ಬೇಕು. ಮತ್ತು ಇದ್ರ ಕೆಳಭಾಗದಿಂದ ಈ ಕಡೆ ಇರೋ ಪೀಚ್ ಕಾರ್ಡ್ನ ತೊಗೊಂಡಿದ್ದೀನಿ ಮತ್ತು ಈ ಕಾರ್ಡ್ನ ಬಿಡಬೇಕು. ನೋಡಿ ಇದ್ರ ಕೆಳಭಾಗದಿಂದ ನಾನು ಈ ಬ್ಲ್ಯಾಕ್ ಕಲರ್ ಕಾರ್ಡ್ನ ತೊಗೊಂಡು ನೋಡಿ ಈ ಪೀಚ್ ಕಲರ್ ಕಾರ್ಡು ಒಳಭಾಗದಿಂದ ನಾನು ಈ ಕಾರ್ಡ್ನ ಎಳ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಕೂಡ ಹಾಕ್ಕೋಬೋದು ನೀವು. ಸ
ಸ್ವಲ್ಪ ಟೈಟಾಗಿ ಎಳ್ಕೋಬೇಕು, ನಾಟ್ನ ನೀವು ಟೈಟಾಗಿ ಹಾಕ್ಕೋಬೇಕು. ನೋಡಿ ಈ ಥರ ಬರುತ್ತೆ ಡಿಸೈನ್. ಈಗ ನೋಡಿ ನಾನು ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ ಪೀಚ್ ಕಲರ್ ಕೆಳಭಾಗದಿಂದ ಬ್ಲ್ಯಾಕು, ಬ್ಲ್ಯಾಕ್ ಕೆಳಭಾಗದಿಂದ ಪೀಚು, ಪೀಚ್ ಕೆಳಭಾಗದಿಂದ ಬ್ಲ್ಯಾಕು, ಮತ್ತು ಈ ಪೀಚ್ ಕಲರ್ ಒಳಭಾಗದಿಂದ ಬ್ಲ್ಯಾಕ್ ಕಲರ್ ಕಾರ್ಡ್ನ ಎಳ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕೂಡ ನೀವು ಹಾಕೋಬೋದು. ನಿಮ್ಗೆ ಅದು ಕಷ್ಟ ಆಗೋರು ಇದನ್ನ ಹಾಕ್ಕೋಬೋದು, ಈ ರೀತಿ ಕಷ್ಟ ಅನ್ಸೋರು ಆ ರೀತಿ ಹಾಕ್ಕೋಬೋದು. ನೋಡಿ ಈ ರೀತಿ ಟೈಟಾಗಿ ಎಳ್ಕೋಬೇಕು ನಾಟ್ಸ್ನ. ನೋಡಿ ನೋಡಿ ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ ನಿಮಗೆ. ನೋಡಿ ಈ ಥರ ಹಾಕೋದು ಕಷ್ಟ ಅನ್ಸಿದ್ರೆ ನಾನು ಫಸ್ಟ್ ತೋರಿಸ್ಕೊಟ್ನಲ್ಲ ಕೆಳಗಡೆ ಇಟ್ಕೊಂಡು, ಆ ರೀತಿ ಕೂಡ ಹಾಕೋಬೋದು. ನೋಡಿ ಈ ಥರ ಈ ಮೆಥಡ್ ತುಂಬ ಈಸಿ. ಕೆಳಗಡೆ ನಾವು ಇಟ್ಕೊಂಡು ಹಾಕೋದಕ್ಕಿಂತ ಈ ಮೆಥಡಲ್ಲಿ ನಾವು ಹಾಕಿದ್ರೆ ತುಂಬ ಈಸಿ. ಬಟ್ ಸ್ವಲ್ಪ ನಿಮಗೆ ಯಾವ ರೀತಿ ಹಾಕ್ಕೋಬೇಕು ಅಂತ ಗೊತ್ತಾಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಇದು ತುಂಬ ಈಸಿ, ಬೇಗ ಕೂಡ ಹಾಕ್ಕೋಬೋದು. ನೋಡಿ ಹೀಗೆ ನೋಡಿ ಎಲ್ಲ ಕೆಳಭಾಗದಿಂದ ಇಳ್ಕೊಂಡು ಲಾಸ್ಟ್ ಕಾರ್ಡಿಗೆ ಮಾತ್ರ ಒಳಭಾಗದಿಂದ ಎಳ್ಕೋಬೇಕು ಕಾರ್ಡ್ನ ಅಷ್ಟೇ. ನೋಡಿ ಹೀಗೆ ನೋಡಿದ್ರಲ್ಲ, ನೋಡಿ ಈ ಥರ ಬರುತ್ತೆ ಡಿಸೈನ್. ಈಗ ಇದನ್ನು ನೋಡಿ ಈ ರೀತಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನಿಮಗೆ ಎಷ್ಟು ಲೆಂತ್ ಅಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ನೀವು ಹಾಕ್ಕೋಬೋದು. ಇವಾಗ ನಾನು ಇದು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಯಾವ ರೀತಿ ಇದನ್ನು ಫಿನಿಶ್ ಮಾಡೋದಂತ ತೋರಿಸ್ಕೊಡ್ತೀನಿ. ನೋಡಿ ಇದನ್ನು ಇವಾಗ ನಾನು ಫುಲ್ ಫಿನಿಶ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿವರೆಗೂ ನನಗೆ ಇಷ್ಟು ಲೆಂತಲ್ಲಿ ಸಾಕು. ನೋಡಿ ಇಷ್ಟು ಲೆಂತಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಇನ್ನೂ ಸ್ವಲ್ಪ ಕಾರ್ಡ್ಸ್ ಮಿಕ್ಕಿದೆ, ನನಗೆ ಇಷ್ಟು ಲೆಂತಲ್ಲಿ ಸಾಕು. ಇವಾಗ ಇದನ್ನು ಯಾವ ರೀತಿ ಫಿನಿಶ್ ಮಾಡೋದಂತ ನೋಡೋಣ. ಈಗ ನೋಡಿ ಈ ಕನೆಕ್ಟರಿಗೆ ನಾನಿಲ್ಲಿ ಈ ನಾಲ್ಕು ಕಾರ್ಡ್ಸ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಸೆಂಟರಿಗೆ ಕನೆಕ್ಟರ್ ಬರೋ ಥರ ನೋಡಿ ಈ ಟೈಪಲ್ಲಿ ಇಟ್ಕೊಂಡಿದ್ದೀನಿ. ಹೀಗಿಟ್ಕೋಬೇಕು, ಹೀಗಿಟ್ಕೊಂಡು ಸೇಮ್ ನೋಡಿ ಸೇಮ್ ಅದೇ ಥರ ನಾನಿಲ್ಲಿ ಇನ್ನೂ ಒಂದು ಎರಡು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಇದು ಇಲ್ಲಿಗೆ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ.
ನೀವು ನಾಟ್ ಎಷ್ಟು ಟೈಟಾಗಿ ಎಳ್ಕೊತೀರ ಅಷ್ಟು ಚೆನ್ನಾಗಿ ನಿಮಗೆ ಬಾಳಿಕೆ ಬರುತ್ತೆ. ಸೊ ನೋಡಿ, ನಾನಿಲ್ಲಿ ಎರಡು ನಾಟ್ ಹಾಕ್ಕೊಂಡಿದ್ದೀನಿ, ಇನ್ನೂ ಒಂದು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಲೆಂತಲ್ಲಿ ಬಿಟ್ಕೊಂಡು ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆದು ಅಷ್ಟೇ. ನೋಡಿ, ಇವಾಗ ಇದನ್ನು ಬರ್ನ್ ಮಾಡಿಬಿಟ್ಟು ಇಲ್ಲಿಗೆ ನಾವು ಜಾಯಿನ್ ಮಾಡ್ಕೋಬೇಕು. ನೋಡಿ, ನಾನು ಇದು ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಸುಟ್ಬಿಟ್ಟು ಜಾಯಿನ್ ಮಾಡ್ಕೊಳ್ತೀನಿ. ನೋಡಿ, ವೈರು ನೈಲಾನ್ ವೈರ್ ಆಗಿರೋದ್ರಿಂದ ತುಂಬ ಬಿಸಿ ಇರುತ್ತೆ. ಈ ರೀತಿ ಸಿಸರಿಂದ ಸ್ವಲ್ಪ ಈಗ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಬೆಂಡ್ ಮಾಡಿಬಿಟ್ಟು ಕಚ್ಚಿಸ್ಕೋಬೇಕು ನೀಟಾಗಿ. ನೋಡಿ ಹೇಗೆ, ನೋಡಿ ಈ ರೀತಿ ಬರ್ನ್ ಮಾಡಿಬಿಟ್ಟು ಇಲ್ಲಿಗೆ ಜಾಯಿನ್ ಮಾಡಿಕೊಂಡ್ರೆ ಇದು ಮತ್ತೆ ಬಿಚ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಈಗ ನೋಡಿ, ಇದು ರೆಡಿಯಾಗಿದೆ. ಈಗ ನೋಡಿ, ಹ್ಯಾಂಡಲ್ ರೆಡಿಯಾಗಿದೆ. ನೋಡಿ, ಇದು ನಾನು ಫುಲ್ ಫಿನಿಷ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಎಷ್ಟು ಸ್ಟಿಫ್ ಆಗಿದೆ, ತುಂಬ ಸ್ಟಿಫ್ ಆಗಿದೆ. ಇವಾಗ ಇದೇ ರೀತಿ ಇನ್ನೊಂದು ಹ್ಯಾಂಡಲ್ನ ನಾನು ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ, ಎರಡು ಹ್ಯಾಂಡಲು ಇಲ್ಲಿ ಫಿನಿಷ್ ಆಗಿದೆ. ನೋಡಿ, ಎರಡು ಒಂದೇ ಲೆಂತಲ್ಲಿದೆ, ತುಂಬ ಸ್ಟಿಫ್ ಆಗಿ ಕೂರುತ್ತೆ. ನೋಡಿ, ಎರಡು ಒಂದೇ ಲೆವೆಲಲ್ಲಿದೆ. ಒಂದೇ ಲೆವೆಲಲ್ಲಿದೆ. ಸೊ ಇದೇ ರೀತಿ ನೋಡಿಬಿಟ್ಟು ಒಂದು ಹ್ಯಾಂಡಲ್ ಹಾಕ್ಕೊಂಡ ಮೇಲೆ ಇನ್ನೊಂದು ಹ್ಯಾಂಡಲ್ನ ಇಟ್ಕೊಂಡು ನೋಡ್ಕೋಬೇಕು, ನೀವು ಲೆವೆಲ್ನ ನೋಡಿಕೊಂಡು ಫಿನಿಷ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮ್ಯಾಕ್ರಮ್ ಬ್ಯಾಗಿಗೆ ಹ್ಯಾಂಡಲ್ನ ಯಾವ ರೀತಿ ಹಾಕೋದಂತ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮ್ಯಾಕ್ರಮ್ ಬ್ಯಾಗಿಗೆ ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.